ನದಿಗೆ ಅಣೆಕಟ್ಟು ನಿರ್ಮಾಣಗೊಂಡ ಬಳಿಕ ಸಮೃದ್ಧವಾಗಿರಬೇಕಾದ ನದಿಯಲ್ಲಿ ತಳಭಾಗದಲ್ಲಷ್ಟೇ ನೀರಿದೆ ಹಸಿರಾಗಿ ಕಂಗೊಳಿಸಬೇಕಾದ ಕೃಷಿ ಭೂಮಿಗಳು ನೀರಿಲ್ಲದೆ ಒಣಗಿದೆ ಡ್ಯಾಂ ನಿರ್ಮಾಣದಿಂದಾಗಿ ಸಂಭ್ರಮಿಸಬೇಕಾದ ರೈತರು ಬೆಳೆ ನಷ್ಟ ಅನುಭವಿಸಿ ಆತಂಕದಲ್ಲಿದ್ದಾರೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೊಳಪಟ್ಟ ಕುಪ್ಪೆಪದವು ಸಮೀಪದ ದೊಡ್ಡಳಿಕೆ ಎಂಬಲ್ಲಿ ಪಶ್ಚಿಮ ವಾಹಿನಿ ಯೋಜನೆಯಡಿ ಸಣ್ಣ ನೀರಾವರಿ ಇಲಾಖೆಯಿಂದ ನಿರ್ಮಾಣಗೊಂಡ ಅಣೆಕಟ್ಟು ನಿಷ್ಪ್ರಯೋಜಕವಾಗುತ್ತಿರುವ ಬಗ್ಗೆ ಸ್ಥಳೀಯ ಕೃಷಿಕರು ಆಕ್ರೋಶಿತರಾಗಿದ್ದಾರೆ ಕೃಷಿಕರಿಗೆ ಅನುಕೂಲವಾಗಬೇಕು ಎನ್ನುವ ಉದ್ದೇಶದಿಂದ ಡ್ಯಾಂ ನಿರ್ಮಿಸಿದ್ರೂ ರೈತರ ಜೊತೆ ಸಮಾಲೋಚಿಸದೆ ಅವೈಜ್ಞಾನಿಕವಾಗಿ ಡ್ಯಾಂ ನಿರ್ಮಿಸಿದ ಪರಿಣಾಮ ಕೋಟ್ಯಾಂತರ ರೂಪಾಯಿ ವೆಚ್ಚದ ಡ್ಯಾಂ ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತಾಗಿದೆ ಎಂದು ರೈತ ಸಂಘ ಹಸಿರು ಸೇನೆ ಆರೋಪಿಸಿದೆ ದೊಡ್ಡಳಿಕೆ ಕೊಳಪೂರು ಕಿಲೆಂಚಾರು ಸೇರಿದಂತೆ ಸುತ್ತಮುತ್ತಲ ಪರಿಸರದ ಕೃಷಿ ಭೂಮಿಗೆ ನೀರುಣಿಸಲು ಈ ಹಿಂದೆ ದೊಡ್ಡಳಿಕೆಯಲ್ಲಿ ಸಣ್ಣದಾದ ಡ್ಯಾಂ ಹೊಂದಿತ್ತು ಆ ಬಳಿಕ ಹೆಚ್ಚು ನೀರು ಸಂಗ್ರಹಿಸುವ ಉದ್ದೇಶದಿಂದ ಹೊಸ ಡ್ಯಾಂ ಹಾಗೂ ಸೇತುವೆ ನಿರ್ಮಿಸಲಾಗಿದೆ ಡ್ಯಾಂನಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೀರು ಸಂಗ್ರಹಣೆ ಮಾಡಿದ್ದಲ್ಲಿ ಸ್ಥಳೀಯ ಕೃಷಿ ಭೂಮಿ ಮುಳುಗಡೆಯಾಗಿರುವುದರಿಂದ ನೀರು ಸಂಗ್ರಹಣೆಗೆ ಇಲಾಖೆ ಹಿಂದೇಟು ಹಾಕುತ್ತಿದೆ ಡ್ಯಾಂನಲ್ಲಿ ಸರಿಯಾಗಿ ನೀರು ಸಂಗ್ರಹಣೆಯಾಗದೇ ಇರುವುದರಿಂದ ಕುಳವೂರು ಪರಿಸರಕ್ಕೆ ಈ ಬಾರಿ ಕೇವಲ ಹದಿನೈದು ದಿನಕ್ಕೆ ಬೇಕಾಗುವಷ್ಟು ಮಾತ್ರ ನೀರು ಸರಬರಾಜಾಗಿದೆ ಇದರಿಂದ ರೈತರಿಗೆ ಬೆಳೆ ನಷ್ಟವಾಗಿದೆ ಎಂದು ರೈತ ಸಂಘದ ಜಿಲ್ಲಾ ಸಂಚಾಲಕ ದಯಾನಂದ್ ಶೆಟ್ಟಿ ಕುಳವೂರು ಗೊತ್ತು ಆರೋಪಿಸಿದ್ರು ನಮ್ಮ ಕೃಷಿಗೆ ಬೇಕಾಗಿ ಇಲ್ಲಿ ಮೊದಲಿಂದಲೂ ಒಂದು ಸಣ್ಣ ಅಣೆಕಟ್ಟಿತ್ತು ಆದರೆ ಇದನ್ನು ದೊಡ್ಡದಾಗಿ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡಿ ಐದು ವರ್ಷ ಆಯಿತು ಇದು ದೊಡ್ಡಳಿಕೆ ಎಂಬ ಸ್ಥಳ ಇಲ್ಲಿ ಕಟ್ಟಿದಂಥ ಈ ಡ್ಯಾಮು ಐದು ವರ್ಷದಿಂದ ಬಹಳ ಮಂದಗತಿಯಲ್ಲಿ ಸಾಗಿ ಈಗ ಕೂಡ ಇದರಿಂದ ನಮಗೆ ಉಪಯೋಗ ಆಗ್ತಾ ಇಲ್ಲ ಇಲ್ಲಿ ಈಗ ಏನಾಗ್ತಾ ಇದೆ ಅಂದರೆ ಕಳೆದ ವರ್ಷದವರೆಗೆ ಸಾಧಾರಣ ನೀರು ಬಂದಿತ್ತು ಈ ವರ್ಷ ಕೇವಲ ಇಷ್ಟರವರೆಗೆ ಹದಿನೈದು ದಿವಸ ನೀರು ಬಂದಿದೆ ಈ ರೀತಿಯಾದರೆ ನಮ್ಮ ಕೃಷಿಯನ್ನು ನಾವು ಹೇಗೆ ಬಚಾವ್ ಮಾಡುವುದು ಇಲ್ಲಿ ಡೋರ್ ಎಲ್ಲ ರೆಡಿಯಾಗಿದೆ ಡೋರ್ ಹಾಕಿದಾಗ ನೀರು ಸ್ವಲ್ಪ ಹೆಚ್ಚುವರಿ ತುಂಬಿಕೊಂಡು ಬದಿಯವರ ತೋಟ ಮುಳುಗ್ತದೆ ಅವರ ತೋಟ ಮುಳುಗ್ತದೆ ಅಂತೇಳಿ ಡೋರ್ ತೆಗೀತಾರೆ ಡೋರ್ ತೆಗೆದಾಗ ನೀರು ಖಾಲಿ ಆದರೆ ನಮಗೆ ನೀರು ಬರುವುದಿಲ್ಲ ಒಂದು ಸಲ ಬಿಡ್ತಾರೆ ಒಂದು ನಾಲ್ಕೈದು ಸಲ ಬರ್ತದೆ ಆಮೇಲೆ ಆಗ್ತದೆ ಹತ್ತು ಹದಿನೈದು ದಿವಸದ ನಂತರ ಪುನಃ ಡೋರ್ ಹಾಕಿ ಪುನಃ ಏರಿಕೆ ಮಾಡಿ ಪುನಃ ಬಿಡ್ತಾರೆ ಆಗ ಅಷ್ಟರವರೆಗೆ ನಾವೇನು ಮಾಡುವುದು ಇದು ನಮಗೆ ನುಂಗಲಾರದ ತುತ್ತಾಗಿದೆ ಅಲ್ಲದೆ ನಮ್ಮ ತೋಟ ಅಡಿಕೆ ತೋಟ ಎಲ್ಲ ಒಣಗಿ ಹಳದಿಯಾಗಿದೆ ಗಿಡಗಳೆಲ್ಲ ಇದಕ್ಕೆ ಎಲ್ಲ ಸಂಪೂರ್ಣ ಜವಾಬ್ದಾರರು ನಮ್ಮ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡುತ್ತೇನೆ ಆದ್ದರಿಂದ ಇದನ್ನು ದಯವಿಟ್ಟು ನೀವು ಗಮನಿಸಿ ನಮ್ಮ ಈ ಕಷ್ಟವನ್ನು ದೂರಗೊಳಿಸಬೇಕೆಂದು ನಾನು ಬೇಡಿಕೊಳ್ತೇನೆ ನೀರಿನ ಸಂಗ್ರಹಣೆಗಾಗಿ ಡ್ಯಾಂನ ಗೇಟ್ಗಳನ್ನು ಇಳಿಸಿದ್ರೆ ಸ್ಥಳೀಯರ ತೋಟ ನೀರಿನಲ್ಲಿ ಮುಳುಗಡೆಯಾಗುತ್ತದೆ ತೋಟ ಮುಳುಗಡೆಯಾಗ್ತದೆ ಎಂದು ನೀರು ಹರಿಯ ಬಿಟ್ಟರೆ ಕೊಳವೂರು ಪ್ರದೇಶಗಳಿಗೆ ಕಾಲುವೆಯಲ್ಲಿ ನೀರು ಪೂರೈಕೆಯಾಗುವುದಿಲ್ಲ ಇದೊಂದು ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡ ಅಣೆಕಟ್ಟು ಎಂದು ಆರೋಪಿಸಿದ ಅವರು ಈ ಡ್ಯಾಂ ನಿರ್ಮಾಣಗೊಂಡ ಬಳಿಕ ಸರಿಯಾಗಿ ಕಾಲುವೆಯಲ್ಲಿ ನೀರು ಸರಬರಾಜಾಗದೆ ಅಡಿಕೆ ತೋಟಗಳು ಹಳದಿ ಬಣ್ಣಕ್ಕೆ ತಿರುಗಿ ನಷ್ಟ ಉಂಟಾಗಿದೆ ಹೊಸ ಡ್ಯಾಮ್ ನಿರ್ಮಾಣದಿಂದಾಗಿ ಕೃಷಿಕರಿಗೆ ಯಾವುದೇ ಪ್ರಯೋಜನವಿಲ್ಲ ಬದಲಾಗಿ ನಷ್ಟವೇ ಆಗಿದೆ ಈ ನಷ್ಟವನ್ನ ಯಾರು ತುಂಬುತ್ತಾರೆ ಎಂದು ಪ್ರಶ್ನಿಸಿದ್ರು ಇವರು ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆಯಾದಂತಹ ಒಂದು ಅಣೆಕಟ್ಟಿತ್ತು ಆ ಅಣೆಕಟ್ಟಿಗೆ ಹಲಿಗೆಯನ್ನು ಇಳಿಸಿ ಕೃಷಿಗೆ ನೀರನ್ನು ಉಪಯೋಗಿಸಿದಾಗ ಸಾಧಾರಣ ತೊಂಬತ್ತು ದಿನಗಳ ಕಾಲ ಬರ್ತಿತ್ತು ಎಂಬುದು ಅಲ್ಲಿಯ ಸ್ಥಳೀಯ ರೈತರ ಹೇಳಿಕೆ ಕಾಲಕ್ರಮೇಣ ರೈ ಎರಡು ಉದ್ದೇಶದಿಂದ ಒಂದು ದೊಡ್ಡಳಿಕೆ ಪ್ರದೇಶದಲ್ಲಿ ನಮ್ಮ ಸ್ಥಳೀಯ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ಅದು ಯಾರೇ ಇರಲಿ ಮೊದಲಿನವರು ಇರಲಿ ಈಗಿನವರು ಇರಲಿ ಇಲ್ಲಿಗೆ ಮಂಜೂರು ಮಾಡಿ ಬಹಳ ಪ್ರಚಾರ ಗಿಟ್ಟಿಸಿಕೊಂಡು ಒಂದು ಸೇತುವೆಯನ್ನು ನಿರ್ಮಿಸಿದರು ಆ ಸೇ ವಾಹನ ಸಂಚಾರಕ್ಕೂ ಆಗ್ತದೆ ಆ ಬಳಿಕ ರೈತರಿಗೆ ನೀರು ಕೊಡುವಂಥ ಒಂದು ಉದ್ದೇಶವಿತ್ತು ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಸಣ್ಣ ನೀರಾವರಿ ಇಲಾಖೆಯ ವಿ ಇಂಜಿನಿಯರ್ಗಳು ತಜ್ಞ ಇಂಜಿನಿಯರ್ಗಳು ಅಲ್ಲಿ ಸ್ಥಳೀಯ ಬಂದು ಅದನ್ನು ವೀಕ್ಷಣೆ ಮಾಡಬೇಕಿತ್ತು ಅದರ ಫೀಸಿಬಿಲಿಟಿ ಅಂದರೆ ಅದು ಎಲ್ಲಿಯವರೆಗೆ ಯಾರಿಗೆ ಎಷ್ಟು ಎಕರೆಗೆ ಉಪಕಾರ ಆಗಬೇಕು ಎಂಬುದನ್ನು ಮೊದಲೇ ನಿರ್ಣಯ ಮಾಡಿ ವೈಜ್ಞಾನಿಕವಾದಂಥ ನೀರನ್ನು ಹರಿಸಬೇಕಿತ್ತು ಅದನ್ನು ವೈಫಲ್ಯ ಆಗಿ ಈಗ ನಮ್ಮ ಸ್ಥಳೀಯ ರೈತ ದಯನಂದ್ ಶೆಟ್ಟರು ಹೇಳುವ ಹಾಗೆ ಹದಿನೈದು ದಿವಸ ಕೂಡ ನೀರು ಬರುವುದಿಲ್ಲ ನಮ್ಮ ಅಲ್ಲಿ ಹಚ್ಚ ಹಸುರಾಗಿದ್ದಂಥ ಕುಳವೂರು ಗ್ರಾಮ ಈಗ ಬರಡು ಬಂಜರು ಭೂಮಿಯಾಗುವಂಥ ಪರಿಸ್ಥಿತಿ ಬಂದಿದೆ ಎಂಬುದಾಗಿ ಈಗ ಅವರು ಆರೋಪಿಸ್ತಾ ಇದ್ದಾರೆ ಇನ್ನೊಂದು ವಿಷಯ ಏನಂದರೆ ಈ ಇದ್ರ ಡ್ಯಾಮಿನಿಂದ ನಮ್ಮ ಹತ್ತಿರದ ಕೆಲೆಂಜಾರು ಗ್ರಾಮಕ್ಕೂ ಸ್ವಲ್ಪ ಅದನ್ನು ವೈಜ್ಞಾನಿಕವಾಗಿ ಕಟ್ಟುತ್ತಿದ್ದರೆ ಕೆಲೆಂಜಾರು ಗ್ರಾಮಕ್ಕೂ ಅದು ಉಪಕಾರ ಆಗ್ತಿತ್ತು ಅಲ್ಲಿಯ ನೀರಿನ ಹೊರತೆ ಜಾಸ್ತಿ ಆಗ್ತಿತ್ತು ಎಂಬುದಾಗಿ ನಮ್ಮ ರೈತರ ಅಭಿಪ್ರಾಯ ಇದನ್ನು ಆ ಸ್ಥಳೀಯ ಇದಕ್ಕೆ ಫೌಂಡೇಶನ್ ಹಾಕುವಾಗಲೇ ಎಲ್ಲರನ್ನು ತರಿಸಿ ರೈತರನ್ನು ಸೇರಿಸಿಕೊಂಡು ಅವರ ಅಭಿಪ್ರಾಯಗಳನ್ನು ಮಾಡದೆ ಅವರನ್ನು ಧಿಕ್ಕರಿಸಿ ಕೇವಲ ಸ್ಥಳೀಯ ಕೆಲವೇ ವ್ಯಕ್ತಿಗಳನ್ನು ರಾಜ್ಯಕ್ಕೆ ಹಿತಾಸಕ್ತಿ ಉಳ್ಳಂತಹ ಕೆಲವು ವ್ಯಕ್ತಿಗಳನ್ನು ಕೂಡಿಸಿಕೊಂಡು ಅವರ ಮುಖಾಂತರ ನಿರ್ದೇಶನವನ್ನು ಮಾಡಿದ್ದಾರೆ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ ನಡಿಕಂಬಳ ಗೊತ್ತು ಮಾತನಾಡಿ ಮದ್ರೆ ಸರ್ಕಾರ ಇರುವಾಗ ಕಾಮರಾಜ್ ನಡಾರ್ ಅವರು ಉದ್ಘಾಟಿಸಿದ ಹಳೆಯ ಡ್ಯಾಂನಿಂದ ಈ ಭಾಗದ ಕೃಷಿಕರಿಗೆ ಸುಮಾರು ತೊಂಬತ್ತು ದಿನಗಳ ಕಾಲ ನೀರು ಇತ್ತು ಇದೀಗ ಹೊಸ ಡ್ಯಾಮ್ ನಿರ್ಮಾಣ ಮಾಡಲಾಗಿದ್ದು ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿರುವುದರಿಂದ ಹಚ್ಚ ಹಸುರಾಗಿದ್ದ ಕೊಳುವೂರು ಪ್ರದೇಶ ಈಗ ಬಂಜರು ಭೂಮಿಯಂತಾಗಿದೆ ಡ್ಂನಲ್ಲಿ ಸಂಗ್ರಹವಾಗುವ ನೀರು ಹದಿನೈದು ದಿನಕ್ಕೂ ಸಾಕಾಗುವುದಿಲ್ಲ ಈ ಡ್ಯಾಂ ಅನ್ನು ವೈಜ್ಞಾನಿಕವಾಗಿ ನಿರ್ಮಿಸುತ್ತಿದ್ದರೆ ಸ್ಥಳೀಯ ಕಿಲೆಂಜಾರು ಗ್ರಾಮಕ್ಕೂ ಪ್ರಯೋಜನವಾಗ್ತಾಯಿತು ಡ್ಯಾಮ್ ನಿರ್ಮಿಸುವ ಪೂರ್ವದಲ್ಲಿ ಸ್ಥಳೀಯ ರೈತರ ಅಭಿಪ್ರಾಯಗಳನ್ನು ಧಿಕ್ಕರಿಸಿ ಮಾಡಿದ ಪರಿಣಾಮ ಹಾಗೂ ನೀರು ಸಂಗ್ರಹಣೆಯಿಂದ ಸ್ಥಳೀಯ ಕೃಷಿ ಭೂಮಿ ಎಷ್ಟು ಮುಳುಗಡೆಯಾಗುತ್ತದೆ ಎನ್ನುವುದನ್ನು ಸರ್ವೆ ಮಾಡುತ್ತಿರುವುದರಿಂದ ಈ ಡ್ಯಾಂ ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತಾಗಿದೆ ಈ ಬಗ್ಗೆ ಮತ್ತೆ ಪರಾಮರ್ಶಿಸಿ ರೈತರಿಗೆ ತೊಂದರೆಯಾಗದಂತೆ ಪರ್ಯಾಯ ಮಾರ್ಗವನ್ನ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕಲ್ಪಿಸಬೇಕು ಎಂದು ಆಗ್ರಹಿಸಿದರು ಈ ಇಂಜಿನಿಯರ್ ಕಟ್ಟಂಡ ರೈತರಿಗೆ ನೆಡದು ಎತ್ತೋ ಉಪಕಾರ ಕೋಟಿ ಕೋಟಿ ಗಟ್ಟಲೆ ದುಡ್ಡು ಈ ಡ್ಯಾಮ್ ಮಾಡ ಈ ಡ್ಯಾಮ್ ಕುಲಗುರು ಪೋಪನ ನೀರುಗಳ ಐಟ್ ಪ್ರಯೋಜನ ಉಂಟು ಈ ಡ್ಯಾಮುಡು ನೀರು ಎರಕನ ಕೆಳ ಇಡೀ ನಟಿ ಆಸ್ಪಾಸ್ ಹೋಗು ಒಂದು ಎರಡು ಕಿಲೋಮೀಟ್ರ್ ಮುಟ್ಟೋಗು ನೆಕ್ಕ ಉದಾಹರಣೆ ಇಂಜಿನ ಬಣ್ಣ ಎಂಕಲು ಮುಳ್ಪಾಡ್ದು ಒಂದು ಕಿಲೋಮೀಟ್ರ್ ಈ ಸಂಖ್ ಹೊಡೆದು ಎಂಕಲ್ನ ಇಲ್ಲಡೆಯ ಆ ತನಾಗ ಎಂಕಲ್ನ ಕೆರೆಟು ಮೂಲು ನೀರು ಎರ್ಕಾ ಅಂಡ ಆ ಉಗ್ಗೆಲ್ ದತ್ತಿನಾತು ನೀರು ಇಟ್ಟು ಸ್ಟಾಕ್ ಆಗ್ಬಿಟ್ಟು ಅವು ಆ ಮೂಲು ನೀರು ಕಮ್ಮಿ ಆಗಿಬಿಟ್ಟ್ರೆ ಎಂಕಲ್ನ ಉಗ್ಗೆಲ್ಲೇಡು ಕೆರೆ ಕಲೆಡು ಪೂರ ನೀರು ದಾಳಿ ಒಂದು ಇಂಚಿ ಎರ್ಕಜ್ಜಿ ಅಂಜಾದ ಈತ ಖರ್ಚು ಮಲ್ತದ ಈ ಡ್ಯಾಮುನು ನಂತ ಆಂಡ ಈ ಡ್ಯಾಮನ್ನು ಕಟ್ಟನಾಗ ಆಸ್ಪಾಸದ ರೈತರೇನು ಲೆತ್ತದು ದಾಯಗಾಯ್ತ ನೇನು ಕೇಂದ್ರ ಚೇರಿ ಈ ಡ್ಯಾಮುಡು ಆಮೇಟ ಗುಡ್ಡದಲ್ಲಕ್ಕೊಂಡು ಹಾ ಮುರ್ಕೆರೆ ಉಂಡ್ ನೀರು ಅಂಜಾದ ನಟ ಏತ ನೀರು ಎರ್ಕು ಅಂಜಾದುನಾ ನೇನು ಕೂಡ್ಲೇ ಎಂಎಲ್ಇಳು ನೆಕ್ಕ ಸಂಬಂಧಪಟ್ಟ ನುಳು ನೇನು ಸರಿ ಮಲತದೆ ರೈತರೇ ಕೊರೋಡು ಸ್ಥಳೀಯ ಕೃಷಿಕ ವಿಶ್ವನಾಥ್ ಶೆಟ್ಟಿ ಕಂಬಳಕೋಡಿ ಮಾತನಾಡಿ ಸ್ಥಳೀಯ ಕೃಷಿಕರಿಗೆ ಉಪಯೋಗವಾಗುವ ಉದ್ದೇಶದಿಂದ ಹೊಸ ಡ್ಯಾಂ ನಿರ್ಮಿಸಲಾಗಿದೆ ಡ್ಯಾಂನಲ್ಲಿ ನೀರು ಸಂಗ್ರಹಣೆಯಾದ್ರೆ ಕುಳುವರೋ ಪ್ರದೇಶಕ್ಕೆ ನೀರು ಪೂರೈಕೆಯಾಗ್ತದೆ ನೀರಿನ ಹೊರತೆ ಹೆಚ್ಚಾಗಿ ದೊಡ್ಡಳಿಕೆ ಕಿಲೆಂಜಾರು ಸುತ್ತಮುತ್ತಲ ಪ್ರದೇಶದ ಬಾವಿ ಕೆರೆಗಳು ಜಲ ಸಮೃದ್ಧವಾಗುತ್ತದೆ ಆದರೆ ಸ್ಥಳೀಯ ತೋಟಗಳು ಮುಳುಗಡೆಯಾಗುತ್ತಿದೆ ಎಂದು ಡ್ಯಾಮ್ನಲ್ಲಿ ಪೂರ್ಣ ಪ್ರಮಾಣದ ನೀರಿನ ಶೇಖರಣೆ ಮಾಡುತ್ತಿರುವುದರಿಂದ ನಮ್ಮ ಬಾವಿ ಕೆರೆಗಳ ನೀರು ಹೊರತೆಯಿಲ್ಲದೆ ಇಂಗಿ ಹೋಗಿದೆ ಎಂದು ಹೇಳಿದರು ಮಾಹಿನಿ ಯೋಜನೆಯ ಈ ಡ್ಯಾಮ್ ಇದೆ ಅಲ್ಲ ಇದರಿಂದ ಯಾವ ಪ್ರಯೋಜನವೂ ಇಲ್ಲ ಈಗ ಇಲ್ಲಿ ಇದಕ್ಕಿಂತ ಮೊದಲು ಇದು ರೈತರಿಗಾಗಿ ರೈತರ ಕೃಷಿಗೆ ಉದ್ದೇಶಕ್ಕಾಗಿ ಅವರ ಕೃಷಿ ಅಭಿವೃದ್ಧಿಯ ಉದ್ದೇಶಕ್ಕಾಗಿ ಮೊದಲೇ ಎಷ್ಟೋ ವರ್ಷಕ್ಕಿಂತ ಮೊದಲೇ ಇಲ್ಲಿ ರೈತರಿಗೆ ಚಾನಲ್ ಇತ್ತು ಇದೀಗ ಈ ಒಂದು ಪಚ್ಚಿಮೆ ವಾಹಿನಿ ಯೋಜನೆ ಈ ಒಂದು ಈ ಡ್ಯಾಮನ್ನು ಈ ಸ್ಪಾಟಲ್ಲಿ ಮಾಡಿದ್ದು ಇದು ತೀರಾ ಅವೈಜ್ಞಾನಿಕವಾಗಿದೆ ಈ ಸಂದರ್ಭ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ ನಡಿಕಂಬಳಗುತ್ತು ರೈತ ಸಂಘದ ಜಿಲ್ಲಾ ಸಂಚಾಲಕ ದಯಾನಂದ್ ಶೆಟ್ಟಿ ಸ್ಥಳೀಯ ಕೃಷಿಕ ವಿಶ್ವನಾಥ್ ಶೆಟ್ಟಿ ಕಂಬಳಕೂಡಿ ತುಳುನಾಡ ಪಂಚಾಯತ್ ಜಾಗೃತ ವೇದಿಕೆ ಅಧ್ಯಕ್ಷ ರೋಷನ್ ಲೋಪೋ ಕೋಶಾಧಿಕಾರಿ ವಿನಿ ಪೆಂಟು ಕರ್ನಾಟಕ ಪ್ರಾಂತ ರೈತ ಸಂಘ ಇದರ ಕುಪ್ಪೆಪದವು ಘಟಕದ ಕಾರ್ಯದರ್ಶಿ ಎನ್ಎ ಹಸನಪ್ಪ ರೈತ ಸಂಘ ಹಸಿರು ಸೇನೆಯ ಸದಸ್ಯ ಹರಿಶ್ಚಂದ್ರ ಕೆ ಮೊದಲಾದವರು ಉಪಸ್ಥಿತರಿದ್ದರು బిరో రిపోర్ట్ వి ఫోర్ న్యూస్ బంట్వాళ